ತುಮಕೂರಿನ ಗೊಬ್ಬಿ ವೀರಣ್ಣ ಕಲಾಮಂದಿರದಲ್ಲಿ ಸಾರ್ವಜನಿಕ ಅಹವಾಲು, ಕುಂದುಕೊರತೆ ಸ್ವೀಕಾರ, ದೂರು ವಿಚಾರಣೆ ಮತ್ತು ಪ್ರಕರಣಗಳ ವಿಲೇವಾರಿ ಸಭೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಉಪಲೋಕಾಯುಕ್ತರಾದ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ವೀರಪ್ಪನವರು ಸಮಾರಂಭದ ಉದ್ಘಾಟನೆಯನ್ನು ಮಾಡಿದರು. ಬೆಳಗ್ಗೆ 10:30 ಮತ್ತು ಮಧ್ಯಾಹ್ನ 2:30-5 ಸಭೆ ನಡೆಯಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುದ್ದೇಶವನ್ನು ಪಡೆಯಬೇಕಾಗಿ ತಿಳಿಸಿದರು. ರೋಷ ಹೋಗ್ತಾರೆ, ಅದನ್ನು ನೈಸ ಕೆಲಸ ಮಾಡ್ಕೋಬೇಕು. ಆಮೇಲೆ ಆಫೀಸರ್ಸು ದಯವಿಟ್ಟು ಅವ್ರನ್ನ, ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟು ಅಂಡರ್ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟು, ಜನ ನಿಮ್ಮ ನೋವು ಬಂದಾಗ 2 ನಿಮಿಷ ಮಾತಾಡಿ, ಸ್ಪಂದಿಸಿ, ಹಿಂಗಿದೆ ಹಿಂಗಿದೆ ಅಂತೇಳಿ ಜನ ಒಳ್ಳೆಯವ್ರು ಆಗ್ತಾರೆ. ನೀವು ಅವ್ರನ್ನ ಸೇರಿಸೋದ್ರಲ್ಲಿ ಹತ್ರ ಅವ್ರು ರಿವಾಲ್ಟ್ ಆಗ್ತಾರೆ. ಅದಕ್ಕೆ ಕಾರಣ ನಮ್ಮ ಕಾರ್ಯಾಂಗದ ವೈಖರಿ ಬದಲಾಗಬೇಕು. ನಾವು ಈ ನ್ಯಾಯಾಂಗದೇನಕ್ಕೆ ಅಂದರೆ, ಶಾಸಕಾಂಗ ಕಾರ್ಯಾಂಗ ನೀವು ಸರಿಯಾಗಿ ಕೆಲಸ ಮಾಡದೇ ಇದ್ರೆ ನ್ಯಾಯಾಂಗ ಇರೋದು ಓನ್ಲಿ ಟು ಇಂಜೆಕ್ಟ್, ನಿಮ್ಮನ್ನು ಎಪ್ಸಕ್ಕೆ ಮಾತ್ರ. ಅದು ಆಗಲ್ಲ, ಅದು ನಮ್ಮನ್ನು ತಮಾಷೆ ಬರುತ್ತೆ. ಕೆಲವು ಕ್ಲೈಂಟ್ಸ್ ಬರ್ತಾರೆ, ಸರ್ ಪಾರ್ಟಿಷನ್ ಸೂಟ್ ಸೆಟ್ ಮಾಡಿ ಸರ್, ಕೋರ್ಟಲ್ಲಿ ಲೇಟ್ ಆಗುತ್ತೆ ಸರ್, ಯಾಕೆ ಇದು ಅಂತ. ನಿಮಗೆ ಶಕ್ತಿ ಇಲ್ಲ ಅಂದರೆ, 3 ಲಕ್ಷ ಕೆಲವು ಇನ್ಕಮ್ ಇದ್ದರೆ ಉಚಿತ ಕಾನೂನು ಸೇವೆ ಕೊಡೋಕ್ಕೆ ನಮ್ಮದು ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ. ನಾವು ಎಷ್ಟೋ ಕೇಸ್ ಎಲ್ಲ ಕಳಿಸ್ತೀವಿ, ಫೋನ್ ಮಾಡ್ತೀವಿ ನೋಡಿರಿ ಹಿಂಗೆ ಮಾಡಿ ಅಂತ. ಆಮೇಲೆ ನಮ್ಮಲ್ಲೇ ನೀವು ಒಂದು ಪೈಸಾ ಫೀಸ್ ಕಟ್ಟಂಗಿಲ್ಲ, ಯಾರು ಒಂದು ಪೈಸಾ ಖರ್ಚು ಮಾಡೋಂಗಿಲ್ಲ. ಅದಕ್ಕೆ ಎಲ್ಲರೂ ಮೂಗರ್ಜಿಗಳು ಬರೆದು 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 ತುಂಬ ಆಗಿದೆ ನಮ್ಮ ಆಫೀಸು. ನಾವಂತೂ ಕತ್ತಿ ಪಕ್ಕದಲ್ಲಿ ಇಟ್ಕೊಂಡು ಕೊಯ್ಯೋದು, ಕಟ್ ಅದು ಪೆನ್ನು ಅಂದ್ರೆ ಕತ್ತಿ ಥರ. ಒಳ್ಳೇದು ಬಂದ್ರೆ ನ್ಯಾಯ, ಇಲ್ಲ ಅಂದ್ರೆ ಕಟ್ ಮಾಡ್ತೀನಿ. ನಾನು ಜೈಲು ಕೆಲಸ ರೆಡಿ ಮಾಡ್ತಾ ಇದ್ದೀನಿ. ಯಾರು ಒಬ್ಬ ಗಂಡ ಮಾತ್ರ ಬಂದಿದ್ದಾನೆ, ಆ ಗಂಡನಿಗೆ ಏನು ಅಂತ, ನಾನು ಬಕ್ಕಿದ್ದು 8 ತಿಂಗಳ ಪೆನ್ಷನ್ ಬರ್ತಾ ಬರಲಿ ಬಿಡು. ಜನ ಯಾಕೆ ಬದಲಾವಣೆ ಆಗಬೇಕು ಅಂತ ನಾನು ಕೇಳ್ತೀನಿ. ಇವಾಗ ಈ ಸ್ಕೀಮ್ಗಳನ್ನು ಕೊಡ್ತಾ ಇದಾರಲ್ಲ, ಈ ಗಂಗಾ ಯೋಜನೆ ಅಂತ ಹೇಳ್ಬಿಟ್ಟು ಒಂದೇನೋ ನಮ್ಮ ಪ್ರೈಮ್ ಮಿನಿಸ್ಟರ್ ಒಂದು ಮನೆ ಮನೆ ನೀರು ಬಂತ ಹೇಳಿ ಮಾಡಿದ್ದಾರೆ, ಅವು ಕೆಲಸ ಬರ್ತಾ ಇದೆ ನಮ್ಮ ಮುಂದೆ. ಅಲ್ಲಿ ಜೊತೆಯಲ್ಲೇ ಗಂಡ ಹೆಂಡತಿ ಅಪ್ಪ ಅಮ್ಮ ಜೊತೆಯಲ್ಲಿರ್ತಾರೆ, ಎರಡನಲ್ಲೇ ಬೇಕು ಅಂತ. ಯಾಕಂದ್ರೆ ನಾವು ಡಿವೈಡ್ ಆಗಿದ್ದೀವಿ, ಡಿವೈಡ್ ಇಲ್ಲ ಎರಡನಲ್ಲಿ ಬೇಕು, ದುರಾಸೆ ಮನುಷ್ಯನಿಗೆ. ಅದಕ್ಕೆ ನಾನು ತಹಸೀಲ್ದಾರ್ ಕರೆದೆ, ಹೋಗಿ ಡಿಕ್ಲರೇಷನ್ ಮಾಡ್ಕೊಂಬನ್ನಿ, ಭಾಗ ಆಗಿದೆ ಅಂತ ಹೇಳಿಬಿಟ್ಟು ಅಪ್ಪಿಟ್ಟು ಹಾಕಿ ಡಿಕ್ಲರೇಷನ್ ಮಾಡ್ಕೊಂಬನ್ನಿ, ನಾನು ಮಾಡ್ತೀನಿ ಹೆಂಗೆ ಮಾಡಬೇಕು ಅಂತ. ಈ ರೇಷನ್ ಕಾರ್ಡ್ ಬರ್ತಾ ಇದೆ, ಒಂದೇ ಮನೆ 5-6 ಜನ ಇರ್ತಾರೆ, 3 ರೇಷನ್ ಕಾರ್ಡ್. ಯಾಕೆ ಮೋಸ? ನಿಮ್ಗೆ ಹೆಚ್ಚಾಗಿ ರೇಷನ್ ಬರಬೇಕು, ಹೆಚ್ಚಾಗಿ ಅದೇನೋ ದುಡ್ಡು ಕೊಡ್ತಾ ಇದ್ದಾರೆ ಈ ಗೌರ್ಮೆಂಟ್, ಅದೆಲ್ಲ ಬರಬೇಕು. ಅದಕ್ಕೆ ದಯವಿಟ್ಟು ನೀವು ನೆಟ್ಟಿಗೆ ಬದುಕಿದ್ರೆ ಮಾತ್ರ ನಿಮ್ಮ ಜೀವನ, ನಮ್ಮ ಜನನೂ ಅಷ್ಟೇ, ಆಫೀಸರ್ಗಳು ಅಷ್ಟೇ. ನೀವು ಕಳ್ಳ ಕಳ್ಳ ದಾರಿಯಲ್ಲೂ ಜೀವನ ಮಾಡಿದ್ರೆ ನಿಮ್ಮ ಜೀವನನ ಸರ್ ನಾವು ಪ್ರಾಣಿಗಳಿಗಿಂತ ಕಂಡಮ್ ಸರ್. 3 ಈ ಪ್ರಪಂಚದಲ್ಲಿ ಭೂಮಂಡಲದ 3 ಜೀವರಾಶಿಗಳಿದೆ. ನಿಸ್ವಾರ್ಥವಾದ ಜೀವರಾಶಿ ಮರ, ಅದೇನು ಕೇಳಲ್ಲ, ನೀರು ಸಿಕ್ಕಿದ ಬದುಕು ಮೇಲಕ್ಕೋಗುತ್ತೆ, ಒಳ್ಳೆ ಗಾಳಿ ಕೊಡುತ್ತೆ ನಮಗೆ, ಒಳ್ಳೆ ಹಣ್ಣು ಕೊಡುತ್ತೆ. ಅದು ಆ ಮರ ಬಿದ್ದೋದಾಗ ಅದನ್ನು ಪೀಠೋಪಕರಣ ಆಗುತ್ತೆ. 2ನೇ ಕ್ಯಾಟಗರಿ ಈ ಹುಲಿ ಸಿಂಹ ಬೇಟಾಡ ಹಸುವಾದಾಗ ಮಾತ್ರ ಬೇಟಾಡುತ್ತೆ, ಮತ್ತೆ ಬೇಟಾಡಲ್ಲ. ಅವು ಮಿಕ್ಕಿದ ಪ್ರಾಣಿಗಳು ಪಾಪವು ಸಸ್ಯಹಾರಗಳು ಅವೇನು ಮಾಡೋದಿಲ್ಲ. ಈ 3ನೇ ಪ್ರಾಣಿ ಮನುಷ್ಯ. ಮನುಷ್ಯ ಅಂದರೆ ನಾಗರಿಕರನ್ನು ಹಿಡಿದು ಇಲ್ಲಿಂದ ಅಪ್ ಟು ಪ್ರೈಮ್ ಮಿನಿಸ್ಟರ್, ಈ ಮನುಷ್ಯತ್ವ ಇದೆಯಲ್ಲ, ನಾವು ಸ್ವಾರ್ಥಿಗಳು. ಸಿಕ್ಕಿದ್ರೆ ಸಾಕು, ನೋವಾಗುತ್ತೆ ನನಗೆ ತಹಸೀಲ್ದಾರು ಹೆಸರಲ್ಲಿ. ಅದಕ್ಕೆಲ್ಲಿ ಯಾರ ಕಾರಣ? ನಾವು ನಮ್ಮ ಮಾಲೂರು ತಾಲೂಕಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ನಾನು ಬೆಂಗಳೂರಲ್ಲಿದೆ ಅಂದ್ಕೊಳ್ಳಿ, ನನ್ನ ಆಸ್ತಿ ಊರಲ್ಲಿ ಪಡೆಯಲ್ಲ ಸಾಹೇಬ್ ಬೆಂಗಳೂರಲ್ಲಿದ್ದಾರೆ, ಅವ್ರ ಆಸ್ತಿ ತುಮಕೂರಲ್ಲಿದೆ ಅಂತಿದ್ರೆ ಆ ಆಸ್ತಿ ಹೆಸರಲ್ಲಿ ಅವ್ರು ನೋಡೋಲಕ್ಕಾಗಲ್ಲ, ಅವ್ರ ಹೆಸರಲ್ಲಿ ಹಿಡುವಳಿ ಸರ್ಟಿಫಿಕೇಟ್ ನಮ್ಮ ತಾಯಂದ್ರೆ ಕೊಡ್ತಾರೆ. 20,000 10,000 ಲಂಚ ತಗೊಂತಾರೆ. ಅದು ತಗೊಂಡು ಅವರು ಇಳುವರಿ ಸರ್ಟಿಫಿಕೇಟ್ 10,000 ಲಂಚ ತಗೊಂಡು ಅವನು ನಾನು ಇಳುವರಿದಾರ ಅಂತ ಹೇಳ್ಬಿಟ್ಟು ರೈತ ಟ್ಯಾಕ್ಟರ್ ಸಬ್ಸಿಡಿ, ಗೊಬ್ಬರ ಸಬ್ಸಿಡಿ, ಸಿ ಎಷ್ಟು ಮೋಸ ಮಾಡ್ತೀವಿ ನಾವು ಅಂತ. ಇದು ಆಗಬೇಕಾ? ಅದು ಆಗಿದ್ರೆ ಸಮಾಜ ಬದಲಾವಣೆ ಆಗದೆ ಇದ್ರೆ ನಾವೆಷ್ಟೇ 3 ಜನ ಲೋಕಾಯುಕ್ತರು ಒದ್ದಾಡಿ ಆಫೀಸರ್ನ ಜೈಲು ಕಳಿಸಿ ಎಷ್ಟೇ ಮಾಡಿದ್ರು ಇದು ಬದಲಾವಣೆ ಆಗೋದಿಲ್ಲ ಸರ್. ಬದಲಾವಣೆ ಆಗಬೇಕಂದ್ರೆ ನಮ್ಮ ಮನೆಯಿಂದ ಸಮಾಜ ಬದಲಾವಣೆ ಆಗಬೇಕು. ಸಮಾಜ ಬದಲಾವಣೆ ಆದರೆ ಮಾತ್ರ ನಾವು ಎಲ್ಲ ಸರಿ ಮಾಡ್ಬೋದು. ನಮ್ಮ ಬ್ರದರ್ ಹೇಳ್ದಂಗೆ 1% ಆಫೀಸರ್ಸು ಎಷ್ಟು ಅವ್ರು ಹೇಳ್ತಾರೆ, ಕಲ್ಲಾಗು
ಕಷ್ಟಗಳಲ್ಲಿ ನೀ ಮಳೆಗಲಿಯೇ ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲರಿಗೆ ಎಲ್ಲರೊಳಗೂ ಒಂದಾಗ ಮುಂದಿಮ್ಮ ಅಂದ್ರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಅಂದ್ರೆ ಹುಲ್ಲು ಬೆಟ್ಟದ ಬುಡದಲ್ಲಿ ಎಲ್ಲ ಬೆಳೆಯುತ್ತೆ ಬೆಳೆದಾಗ ದನ ತಿಂದು ಅದನ್ನ ಹೊಟ್ಟೆ ತುಂಬಿಸ್ಕೊಂಡ್ರೆ ತುಂಬಾ ಖುಷಿಯಾಗುತ್ತಂತೆ ಹುಲ್ಲಿಗೆ ಯಾಕೆ ನಾನು ಎಷ್ಟು ದಿನ ಬದುಕಿರ್ತೀನಿ ಮೈ ಲೈಫ್ ಇಸ್ ವೆರಿ ಶಾರ್ಟ್ ನನ್ನ ಜೀವನ ಬಹಳ ಕಮ್ಮಿ ಆದರೆ ಆ ಜೀವನ ಏನಿದೆ ಅದು ಸಾರ್ಥಕವಾದ ಜೀವನ ಆಯಿತು ಯಾಕೆಂತಂದ್ರೆ ನಾನು ಹುಟ್ಟಿದ್ದೆ ಬೇರೆ ಪರೋಪಕಾರಕ್ಕೋಸ್ಕರವಾಗಿ ಆ ದನ ನನ್ನನ್ನು ತಿಂದು ಹೊಟ್ಟೆ ತುಂಬಿಸ್ಕೊಂತಲ್ಲ ಪರೋಪಕಾರ ಆಯಿತು ನನ್ನ ಜೀವನ ಸಾರ್ಥಕ ಆಯಿತು ಅಂತ ಸಂತೋಷ ಪಡುತ್ತಂತೆ ಆ ಹುಲ್ಲು ಮನೆಗೆ ಮಲ್ಲಿಗೆಯಾಗು ಅಂತಂದ್ರು ಹುಟ್ಟಿದ ಮೇಲೆ ಜೀವನ ಮಾಡೋದಕ್ಕೆ ಹುಟ್ಟಿದ ಮೇಲೆ ನಾವು ಹುಲ್ಲೇ ಅಷ್ಟೊಂದು ಸಂತೋಷ ಪಡುವಾಗ ನಾವು ಇಷ್ಟೊಂದು ಬುದ್ಧಿ ಕೊಟ್ಟಿದ್ದಾನೆ ದೇವರು ಇಷ್ಟೊಂದು ಶಕ್ತಿ ಕೊಟ್ಟಿದ್ದಾನೆ ಇಷ್ಟೊಂದು ದೇಶದಲ್ಲಿ ಸಮೃದ್ಧತೆ ಕೊಟ್ಟಿದ್ದಾನೆ ನಾವ್ಯಾಕೆ ನಾವು ಸ್ವಲ್ಪ ಪರೋಪಕಾರ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಪಡಿಸ್ಕೋಬಾರ್ದು ಅದಕ್ಕೆ ಮನೆಗೆ ಮಲ್ಲಿಗೆಯ ನಿಮ್ಮ ಮನೆಯಲ್ಲಿ ನೀವು ಸುಧಾರಣೆ ಮಾಡಿಕೊಂಡ್ರೆ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಸೊ ನಮ್ಮ ಮನೆಯನ್ನು ನಾವು ಶುದ್ಧವಾಗಿಟ್ಕೊಂಡು ನಮ್ಮ ಮನೆ ಪೂರ್ತಿ ಆನೆಸ್ಟ್ ಆಗಿ ಇಟ್ಕೊಂಡ್ರೆ ಪಕ್ಕದ ಮನೆಯನ್ನೇ ಆನೆಸ್ಟ್ ಆಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಾ ಒಂದೆರಡು ಮನೆ ಹಾಗಾದ್ರೆ ಇಡೀ ಊರನ್ನು ನಿಷ್ಠೆಯಿಂದ ಮಾಡ್ತಕ್ಕಂಥ ಒಂದು ಸನ್ನಿವೇಶದ ಉತ್ಪಾದನೆ ಆಗುತ್ತೆ ಒಂದು ಊರು ಬೆಳೆದ್ರೆ ಸುತ್ತಮುತ್ತಲ ಹಳ್ಳಿಗಳು ಊರುಗಳನ್ನು ಬೆಳೀತ ಹೀಗೆ ಬೆಳೀತಾ 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 ಇಡೀ ದೇಶದಲ್ಲೇ ಪರಿವರ್ತನೆ ಆಗೋದಕ್ಕೆ ಸಾಧ್ಯತೆ ಇದೆ ಅದಕ್ಕೆ ನಾವು ಪ್ರಿವೆನ್ಷನ್ ಈಗಲೇ ಅದನ್ನು ಪ್ರಿವೆಂಟ್ ಮಾಡಬೇಕು ಇಲ್ಲ ಅಂತಂದರೆ ನಮ್ಮ ಕಾಲಕ್ಕೆನೇ ಇಷ್ಟ ಆಗಿರ್ಬೇಕಾದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಿಗೆ ಏನು ನಾವು ಬಿಟ್ಟು ಹೋಗೋದು ಇವತ್ತಿನ ದಿವಸ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು